Hi friends, welcome to Classic Education YouTube channel. So, today, now we video the land discuss Martidu upon the speaker Atva Sabapati Kalapaka discussion Martidu. Akandra notary Karnataka undu Vidana Sabelina Pandre, Eka UT Kadara or Nen Madidende, Speaker Agi Chunavane Madidende, and the Speaker Agi Nemakana Madidre, Sabapati Kalagi and Apandru, Chunaitragi Dre, Aga in Utri Sabapati Kalapakanam, Speaker Bage, Samidana the Lihain Ledre, or on the Kartavagalenu, or on the Chunavane Yavtar Nagate and other Pakanaviga. In depth ಆಗಿ discussion ಅನ್ನು ಮಾಡೋಣ ಸೋ ನೋಡಿ ಫಸ್ಟ್ ಆಫ್ ಆಲ್ ಏನಪ್ಪಾಂದ್ರೆ ಪ್ರತಿಯೊಂದು ರಾಜ್ಯದ ವಿಧಾನಸಭೆ ಆದ್ಮೇಲೆ ಏನಪ್ಪಾಂದ್ರೆ ವಿಧಾನಸಭೆಗೆ ಒಬ್ಬರು ಸ್ಪೀಕರ್ ಅಥವಾ ಏನಪ್ಪಾಂದ್ರೆ ಸಭಾಪತಿಗಳು ಬೇಕಾಗ್ತಾರೆ ಈ ಸಭಾಪತಿಯನ್ನ ಏನಪ್ಪಾಂದ್ರೆ ಸಂವಿಧಾನದ ವಿಧಿ 178 ಕೊಡುತ್ತೆ ಅದೇ ನೋಡಿ ಲೋಕಸಭೆ ಆಗಿದ್ರೆ ಈ ಆರ್ಟಿಕಲ್ ಏನಾಕೈತಪ್ಪಾಂದ್ರೆ 93 ಅಲ್ಲಿ ಹೇಳಿದ್ದಾರೆ ಅಂದ್ರೆ ಸಂವಿಧಾನದ ವಿಧಿ 93 ಅಲ್ಲಿ ಏನು ಹೇಳಿದ್ರು ಅಂದ್ರೆ ಪ್ರತಿ ಲೋಕಸಭೆಗೆ ಏನು ಇರಬೇಕಪ್ಪಾಂದ್ರೆ ಒಬ್ಬರು ಸ್ಪೀಕರ್ ಅಥವಾ ಸಭಾಪತಿಗಳು ಇರಬೇಕು ಅಂತ ಹೇಳಿದ್ದಾರೆ ಆಮೇಲೆ ನೋಡ್ರಿ ಭಾರತದ ಸ್ಪೀಕರ್ ಏನಿದಾರಲ್ಲ ಇವುಗಳನ್ನ ಯಾವುದ ಮೇಲೆ ಡ್ರಾನ್ ಮಾಡಿದ್ದಾರೆ ಅಂದ್ರೆ ಈಗ ಸಂವಿಧಾನ ರಚನೆ ಮಾಡ್ಬೇಕಾದ್ರೆ ಪ್ರತಿಯೊಂದು ಆಫೀಸ್ ಅನ್ನು ಕೂಡ ಏನಪ್ಪಾಂದ್ರೆ ಒಂದು ಕಂಪ್ಯಾರಿಸನ್ ಮಾಡಿ ತೆಗೆದಿರ್ತಾರೆ ಅದೇ ತರ ನೋಡ್ರಿ ಭಾರತದ ಸಭಾಪತಿಗಳು ವಿಧಾನಸಭೆಯ ಸಭಾಪತಿಗಳು ಇರಬಹುದು ಲೋಕಸಭೆಯ ಸಭಾಪತಿಗಳನ್ನ ಏನಪ್ಪಾಂದ್ರೆ ಇಂಗ್ಲೆಂಡ್ ನಲ್ಲಿ ಇರುವಂತ ಹೌಸ್ ಆಫ್ ಕಾಮನ್ಸ್ ಏನಿದೆ ಇಂಗ್ಲೆಂಡ್ ನಲ್ಲಿ ಇರುವಂತ ಹೌಸ್ ಆಫ್ ಕಾಮನ್ಸ್ ಅಲ್ಲಿ ಇರುವಂತ ಸ್ಪೀಕರ್ ಗೆ ಪ್ಯಾರಲಲ್ ಆಗಿದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಡ್ರಾ ಮಾಡಿದ್ದಾರೆ ಅದೇ ತರ ನೋಡ್ರಿ ಈ ಒಂದು ಸಭಾಪತಿಗಳು ಅಥವಾ ಸ್ಪೀಕರ್ ಏನಪ್ಪಾ ಅಂದ್ರೆ ಹೌಸ್ ಆಫ್ ಕಾಮನ್ಸ್ ಅಲ್ಲಿ ಏನು ಸ್ಪೀಕರ್ ಗಳಿಗೆ ಅಧಿಕಾರ ಇರುತ್ತೆ ಸ್ಥಾನಮಾನಗಳಿಗಿರುತ್ತಲ್ಲ ಅದೇ ತರನಾದಂತ ಅಧಿಕಾರ ಮತ್ತೆ ಸ್ಥಾನಮಾನಗಳನ್ನು ಕೂಡ ಏನಪ್ಪಾ ಅಂದ್ರೆ ಇವರು ಅನುಭವಿಸ್ತಾರೆ ಅಂದ್ರೆ ಆ ದೇಶದಲ್ಲಿ ಯಾವ ತರನಾಗಿ ಸ್ಪೀಕರ್ ಗೆ ನಾವು ಅಧಿಕಾರ ಮತ್ತೆ ಸ್ಥಾನಮಾನಗಳನ್ನು ಕೊಟ್ಟಿದ್ದಾರಲ್ಲ ಅದೇ ತರನಾದಂತ ಅಧಿಕಾರ ಮತ್ತೆ ಸ್ಥಾನಮಾನಗಳನ್ನು ಕೂಡ ಏನಪ್ಪಾ ಅಂದ್ರೆ ಈ ಒಂದು ಸ್ಪೀಕರ್ ಗೆ ಏನಪ್ಪಾ ಅಂದ್ರೆ ಭಾರತದ ಒಂದು ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಹಾಗಾದ್ರೆ ನೋಡ್ರಿ ನೆಕ್ಸ್ಟ್ ಏನ್ ಡಿಸ್ಕಷನ್ ಮಾಡ್ತಾ ಹೋಗೋಣ ಅಂದ್ರೆ ಸ್ಪೀಕರ್ ಅನ್ನ ಯಾವಾಗ ಎಲೆಕ್ಟ್ ಮಾಡ್ತಾರಪ್ಪ ಅಂದ್ರೆ ಪ್ರತಿಯೊಂದು ನೋಡ್ರಿ ವಿಧಾನಸಭೆಯ ಚುನಾವಣೆ ಆಗಿರ್ಬೋದು ಅಥವಾ ಲೋಕಸಭೆಯ ಚುನಾವಣೆ ಆದ್ಮೇಲೆ ಏನಾಗುತ್ತಪ್ಪ ಅಂದ್ರೆ ಸ್ಪೀಕರ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಎಲೆಕ್ಟ್ ಮಾಡ್ತಾರೆ ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ವಿಧಾನಸಭೆ ಚುನಾವಣೆ ಅಥವಾ ಲೋಕಸಭೆ ಚುನಾವಣೆ ಆದ್ಮೇಲೆ ಪ್ರೋಟಮ್ ಸ್ಪೀಕರ್ ಆಗ್ತಾರೆ ಫೋರ್ಟಮ್ ಸ್ಪೀಕರ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಪೀಕರ್ ಮತ್ತೆ ಡೆಪ್ಯೂಟಿ ಸ್ಪೀಕರ್ ಏನ್ ಮಾಡ್ತಾರೆ ಅಂದ್ರೆ ಎಲೆಕ್ಟ್ ಮಾಡ್ತಾರೆ ಅಂದ್ರೆ ಸಭಾಪತಿ ಮತ್ತೆ ಉಪಸಭಾಪತಿಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಎಲೆಕ್ಟ್ ಅನ್ನ ಮಾಡ್ತಾರೆ ಸೊ ನೋಡ್ರಿ ಯಾವಾಗ್ಲೂ ಕೂಡ ಏನಪ್ಪಾ ಅಂದ್ರೆ ಸಭಾಪತಿಗಳು ಮತ್ತೆ ಉಪಸಭಾಪತಿಗಳು ಏನಾಗಿರ್ತಾರೆ ಅಂದ್ರೆ ಯಾವ್ದು ರೂಲಿಂಗ್ ಪಾರ್ಟಿ ಇರುತ್ತೆ ಅಂದ್ರೆ ಯಾವ ಪಾರ್ಟಿ ಅಧಿಕಾರದಲ್ಲಿ ಇದೆಯಲ್ಲ ಅದೇ ಪಾರ್ಟಿಯ ಮೆಂಬರ್ ಆಗಿರ್ತಾರೆ ಸೊ ಅಧಿಕಾರದಲ್ಲಿರುವಂತ ಪಾರ್ಟಿಯಿಂದನೇ ಏನಾಗಿರ್ತಾರಪ್ಪ ಅಂದ್ರೆ ಆಲ್ಮೋಸ್ಟ್ ಇವರು ಬಂದಿರ್ತಾರೆ ಯಾರು ಸಭಾಪತಿಗಳು ಮತ್ತೆ ಉಪಸಭಾಪತಿಗಳು ಆಮೇಲೆ ನೋಡ್ರಿ ಈ ಸ್ಪೀಕರ್ ಎಲ್ಲಿವರೆಗೂ ಆಫೀಸ್ ಅಲ್ಲಿ ಇರ್ತಾರೆ ಅಂದ್ರೆ ಈಗ ಸ್ಪೀಕರ್ ಎಲ್ಲಿವರೆಗೂ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾರೆ ಅಂದ್ರೆ ನೆಕ್ಸ್ಟ್ ಸ್ಪೀಕರ್ ಬರುವವರೆಗೂ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಸ್ಪೀಕರ್ ಒಂದ್ ಏನಪ್ಪಾ ಅಂದ್ರೆ ಪ್ರಮಾಣ ವಚನವನ್ನು ಸ್ವೀಕರಿಸುವವರೆಗೂ ಇವ್ರು ಏನಪ್ಪಾ ಅಂದ್ರೆ ಈ ಒಂದು ತಮ್ಮ ಆಫೀಸ್ ಅಲ್ಲಿ ಇರ್ತಾರೆ ಹಾಗಾದ್ರೆ ಸ್ಪೀಕರ್ ಎಲ್ಲಿವರೆಗೂ ತಮ್ಮ ಆಫೀಸ್ ಅಲ್ಲಿ ಇರ್ತಾರಪ್ಪ ಅಂದ್ರೆ ನೆಕ್ಸ್ಟ್ ಸ್ಪೀಕರ್ ಪ್ರಮಾಣ ವಚನ ಸ್ವೀಕರಿಸುವವರೆಗೂ ಅಂದ್ರೆ ಜನರಲ್ ಅಸೆಂಬ್ಲಿ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಸ್ಪೀಕರ್ ಪ್ರಮಾಣ ವಚನವನ್ನು ಸ್ವೀಕರಿಸುವವರೆಗೂ ಇವರು ಆಫೀಸ್ ಅಲ್ಲಿ ಇರ್ತಾರೆ ಹಾಗಾದ್ರೆ ಯಾವಾಗ ಸ್ಪೀಕರ್ ಆಫೀಸ್ ಅಲ್ಲಿ ವೇಕೆನ್ಸೀಸ್ ಬರುತ್ತೆ ಅಂದ್ರೆ ನೋಡ್ರಿ ಸ್ಪೀಕರ್ ಇನ್ ಕೇಸ್ ಏನಾದ್ರೂ ಅವರು ರಿಸೈನ್ ಮಾಡಿದ್ರೆ ಅವ್ರಿಗೆ ಏನಪ್ಪಾ ಅಂದ್ರೆ ನಾನು ಸ್ಪೀಕರ್ ಹುದ್ದೆ ಬೇಡಾಗಿದೆ ಅಂತ ರಿಸೈನ್ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಅದು ವೇಕೆಂಟ್ ಆಗುತ್ತೆ ಅಥವಾ ಅಲ್ಲಿ ಹುದ್ದೆ ಖಾಲಿ ಉಳಿಯುತ್ತೆ ಅಥವಾ ನೋಡ್ರಿ ಅಸೆಂಬ್ಲಿ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ರೆ ಅಂದ್ರೆ ಸ್ಪೀಕರ್ ಅವರ ಕಾರ್ಯದ ವೈಖರಿ ಮೇಲೆ ಏನಪ್ಪಾ ಅಂದ್ರೆ ಅವರಿಗೆ ಒಂದು ಅಸಮಾಧಾನ ಇದ್ದು ಅಸೆಂಬ್ಲಿ ಒಂದು ಏನಪ್ಪಾ ಅಂದ್ರೆ ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡಿ ತೆಗೆದಾಕಿದ್ರೆ ಅವಾಗ ಒಂದು ಸ್ಪೀಕರ್ ವೇಕೆನ್ಸೀಸ್ ಆಗುತ್ತೆ ಜೊತೆಗೆ ನೋಡ್ರಿ ನೆಕ್ಸ್ಟ್ ಯಾವಾಗ ಬರುತ್ತಪ್ಪ ಅಂದ್ರೆ ಈ ಒಂದು ಸ್ಪೀಕರ್ ಏನಪ್ಪಾ ಅಂದ್ರೆ ವಿಧಾನಸಭೆ ಅಥವಾ ಲೋಕಸಭೆಯ ಸದಸ್ಯರಾಗದೇ ಇದ್ರೆ ಅಂದ್ರೆ ಕೆಲವೊಂದು ಸರ್ಟನ್ ಟೈಮ್ ಇರುತ್ತೆ ಆ ಡ್ಯೂರೇಷನ್ಸ್ ಅಲ್ಲಿ ಅವರು ಲೋಕಸಭೆ ಅಥವಾ ವಿಧಾನಸಭೆಯ ಸದಸ್ಯರಾಗದೇ ಇದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ ಸ್ಪೀಕರ್ ಸ್ಥಾನಮಾನ ಹೋಗುತ್ತೆ ನಾಲ್ಕನೇದು ಏನಪ್ಪಾ ಅಂದ್ರೆ ಅವರು ಆಫೀಸ್ ಅಲ್ಲಿ ಇದ್ದಾಗ ತೀರ್ಕೊಂಡ್ರೆ ಅಥವಾ ಇಫ್ ಇ ಡೈಸ್ ಅಂದ್ರೆ ನೋಡ್ರಿ ಅವರು ಸ್ಪೀಕರ್ ಆಗಿದ್ದ ಸಂದರ್ಭದಲ್ಲಿ ಏನಾದ್ರೂ ಮರಣ ಹೊಂದಿದ್ರೆ ಆ ಒಂದು ನಾಲ್ಕು ಕಂಡೀಷನ್ಸ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಸ್ಪೀಕರ್ ಹುದ್ದೆ ಖಾಲಿಯಾಗುತ್ತೆ ಹಾಗಾದ್ರೆ ಸ್ಪೀಕರ್ ಅನ್ನ ಯಾವ ತರನಾಗಿ ಏನಪ್ಪಾ ಅಂದ್ರೆ ತೆಗೆಯಲಾಗ್ಬಹುದು ಅಂದ್ರೆ ಈಗ ನೋಡ್ರಿ ಸ್ಪೀಕರ್ ಹುದ್ದೆ ನಿಮ್ಗೆ ಸ್ಪೀಕರ್ ಅವರ ಕೆಲಸ ಅಥವಾ ಸಭಾಪತಿಗಳ ಕೆಲಸ ನಿಮಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವರನ್ನ ಯಾವ ತರನಾಗಿ ತೆಗೆದಾಕ್ಬಹುದಪ್ಪ ಅಂದ್ರೆ ನೋಡ್ರಿ ಒಂದು ಅಸೆಂಬ್ಲಿ ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡ್ಬೇಕು ಆ ರೆಸೊಲ್ಯೂಷನ್ ಮೂಲಕ ಅವ್ರನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ತೆಗೆದಾಕ್ಬೇಕು ಸೊ ನೋಡ್ರಿ ಈ ರೆಸೊಲ್ಯೂಷನ್ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಅವರಿಗೆ 14 ದಿನಗಳ ಕಾಲ ಏನ್ ಮಾಡ್ಬೇಕಪ್ಪ ಅಂದ್ರೆ ನೋಟಿಸ್ ಪೀರಿಯಡ್ ಅನ್ನ ಕೊಡ್ಬೇಕಾಗುತ್ತೆ ಸೊ ನೋಡ್ರಿ ಈ ಒಂದು ರೆಸೊಲ್ಯೂಷನ್ ಏನ್ ಕೊಡ್ತಿರಲ್ಲ ಈ ಒಂದು ರೆಸೊಲ್ಯೂಷನ್ ಏನಪ್ಪಾ ಅಂದ್ರೆ 14 ದಿನದವರೆಗೂ ನೀವು ಅವ್ರಿಗೆ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಒಂದು ನೋಟಿಸ್ ಪೀರಿಯಡ್ ಅನ್ನ ಕೊಡ್ಬೇಕಾಗತ್ತೆ ಈ 14 ದಿನಗಳ ನೋಟಿಸ್ ಪೀರಿಯಡ್ ಅಲ್ಲಿ ನೋಡ್ರಿ ಸ್ಪೀಕರ್ ವಿರುದ್ಧವಾಗಿ ಮತ್ತೆ ಅವರ ಪರವಾಗಿ ಏನಪ್ಪಾ ಅಂದ್ರೆ ಡಿಬೇಟ್ ಗಳಾಗಿರುತ್ತೆ ಆ ಡಿಬೇಟ್ ಅಲ್ಲಿ ಏನಪ್ಪಾ ಅಂದ್ರೆ ಸ್ಪೀಕರ್ ಅವರು ಭಾಗವಹಿಸಲ್ಲ ಬದಲಾಗಿ ಏನಪ್ಪಾ ಅಂದ್ರೆ ಉಪ ಸ್ಪೀಕರ್ ಮತ್ತೆ ಬೇರೆದವರು ಅದರಲ್ಲಿ ಭಾಗವಹಿಸ್ತಾರೆ ಅಥವಾ ಅಲ್ಲಿ ಏನಾಗಿರ್ತಾರೆ ಅಂದ್ರೆ ಅಧ್ಯಕ್ಷರಾಗಿರ್ತಾರೆ
ಈಗ ನೋಡ್ರಿ, ಯಾವಾಗಲೂ ಒಂದು ವಿಧಾನಸಭೆ ಅಧಿವೇಶನದಲ್ಲಿ ಸ್ಪೀಕರ್ ಅಥವಾ ಸಭಾಪತಿಗಳೇ ಅಧ್ಯಕ್ಷರಾಗಿರ್ತಾರಲ್ಲ, ಈ ಒಂದು ಅವರಿಗೆ ಇಂಪೀಚ್ಮೆಂಟ್ ಅಥವಾ ಏನಪ್ಪ ಅಂದ್ರೆ ರೆಸೊಲ್ಯೂಷನ್ ಪಾಸ್ ಮಾಡಿದಾಗ, ಅವರ ಒಂದು ತೆಗೆದುಹಾಕುವ ರೆಸೊಲ್ಯೂಷನ್ ಪಾಸ್ ಮಾಡಿದಾಗ ಅವರೇನಪ್ಪ ಅಂದ್ರೆ ಆ ಒಂದು ಸಂವಿಧಾನದ ಪೀಠ ಏನಿದೆ ಸ್ಪೀಕರ್ ಪೀಠ ಮೇಲೆ ಅವರು ಕೊಡೋದಿಲ್ಲ, ಮತ್ತೆ ವಿಧಾನಸಭೆಯಲ್ಲೂ ಕೂಡ ಅವರೇನಪ್ಪ ಅಂದ್ರೆ ಪಾಲ್ಗೊಳ್ಳುವುದಿಲ್ಲ. ಈಗ ನೋಡ್ರಿ, ಸಭಾಪತಿಗಳ ಒಂದು ಕರ್ತವ್ಯಗಳೇನು, ಅವರ ಕಾರ್ಯಗಳು ಏನಂತ ನೋಡೋದಾದ್ರೆ, ಫಸ್ಟ್ ನೋಡ್ರಿ, ಸಭಾಪತಿಗಳು ಪ್ರತಿಯೊಂದು ಎಲೆಕ್ಷನ್ಸ್ ಆದ್ಮೇಲೆ ಚುನಾಯಿತರಾಗ್ತಾರ, ಅವರ ಮುಖ್ಯ ಫಂಕ್ಷನ್ಸ್ ಏನಪ್ಪಾ ಅಂದ್ರೆ ಅವರು ಅಸೆಂಬ್ಲಿಯಲ್ಲಿ ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡೋದು, ಮತ್ತೆ ಆರ್ಡರ್ ಅನ್ನ ಮೇಂಟೈನ್ ಮಾಡೋದು ಅವರ ಒಂದು ಮುಖ್ಯ ಕೆಲಸವಾಗಿರುತ್ತೆ. ಸೊ ಅವ್ರೇನ್ ಮಾಡ್ಬೇಕಪ್ಪ ಅಂದ್ರೆ ಡಿಸಿಪ್ಲಿನ್ ಅನ್ನ ಇಲ್ಲಿ ಅಸೆಂಬ್ಲಿಯಲ್ಲಿ ಮೇಂಟೈನ್ ಅನ್ನ ಮಾಡ್ಬೇಕಾಗುತ್ತೆ, ಆರ್ಡರ್ ಅನ್ನು ಕೂಡ ಮೇಂಟೈನ್ ಮಾಡ್ಬೇಕಾಗುತ್ತೆ. ಜೊತೆಗೆ ನೋಡ್ರಿ, ಸ್ಪೀಕರ್ ಏನಿರ್ತಾರೆ ಅಥವಾ ಈ ಒಂದು ಸಭಾಪತಿಗಳು ಏನಿರ್ತಾರೆ, ಯಾವ್ದಾದ್ರು ಒಂದು ಡಿಬೇಟ್ ಆಗ್ತಿದ್ರೆ ಆ ಡಿಬೇಟ್ ಅಲ್ಲಿ ಅವ್ರೇನಪ್ಪ ಅಂದ್ರೆ ಪಾಲ್ಗೊಳ್ಳುವುದಿಲ್ಲ. ಸೊ ಅವರು ನಾರ್ಮಲಿ ಡಿಬೇಟ್ ಅಲ್ಲಿ ಪಾಲ್ಗೊಳ್ಳುವುದಿಲ್ಲ, ಮತ್ತೆ ವೋಟಿಂಗ್ ಅನ್ನು ಕೂಡ ಮಾಡೋದಿಲ್ಲ. ಯಾವಾಗ ಅವರು ವೋಟಿಂಗ್ ಅನ್ನ ಮಾಡ್ತಾರಪ್ಪ ಅಂದ್ರೆ ಇನ್ ಕೇಸ್ ನೋಡ್ರಿ ಏನಾದ್ರೂ ಟೈ ಆದಾಗ ಮಾತ್ರ ಏನಪ್ಪ ಅಂದ್ರೆ, ಈಗ ನೋಡ್ರಿ ಕರ್ನಾಟಕದ ವಿಧಾನಸಭೆಯಲ್ಲಿ ಏನಪ್ಪ ಅಂದ್ರೆ 224 ಮೆಂಬರ್ ಇದಾರಲ್ಲ, ಎರಡೂ ಕಡೆ ಏನಪ್ಪ ಅಂದ್ರೆ ನಿಮ್ಗೆ 111 ವೋಟ್ ಬಿದ್ದುವು. ಈಗ ಎಷ್ಟಾಯ್ತು, 222 ಆಯ್ತು, ಒಬ್ರು ವಿಧಾನಸಭೆ ವೇಕೆಂಟ್ ಇತ್ತು ಅಂದಾಗ ಆ ಒಂದು ಸಮಯದಲ್ಲಿ ಮಾತ್ರ ಏನಪ್ಪ ಅಂದ್ರೆ ಸ್ಪೀಕರ್ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಒಂದು ವೋಟ್ ಅನ್ನ ತಮ್ಮ ಒಂದು ಮತವನ್ನ ಚಲಾವಣೆ ಮಾಡ್ತಾರೆ. ಯಾವಾಗ ಮತವನ್ನ ಚಲಾವಣೆ ಮಾಡ್ತಾರೆ ಅಂದ್ರೆ ಎರಡೂ ಕಡೆಗೆ ಸಮಾನವಾದ ಮತಗಳು ಬಂದಾಗ ಮಾತ್ರ ಸ್ಪೀಕರ್ ತಮ್ಮ ಮತವನ್ನ ಮತ್ತೆ ತಮ್ಮ ಮತ ಏನಿರುತ್ತೋ ಅದನ್ನ ಮಾತ್ರ ಏನಪ್ಪ ಅಂದ್ರೆ ಅವಾಗ ಚಲಾವಣೆಯನ್ನ ಮಾಡ್ತಾರೆ. ಆಮೇಲೆ ನೋಡ್ರಿ, ಯಾವಾಗ ಯಾವಾಗ ಅಸೆಂಬ್ಲಿ ಬರುತ್ತಲ್ಲ ಅವಾಗ ಅವಾಗ ಏನಪ್ಪ ಅಂದ್ರೆ ಸ್ಪೀಕರ್ ಅಲ್ಲಿನ ಸದಸ್ಯರಲ್ಲಿ ಡಿಸಿಪ್ಲಿನ್ ಮೇಂಟೈನ್ ಮಾಡೋದು ಅಂದ್ರೆ ವಿಧಾನಸಭೆ ಇರ್ಬೋದು ಅಥವಾ ಲೋಕಸಭೆಯ ಅಧಿವೇಶನದಲ್ಲಿ ನೋಡ್ರಿ ಪ್ರತಿಯೊಬ್ಬ ಚುನಾಯಿತ ಸದಸ್ಯರು ಏನಪ್ಪ ಅಂದ್ರೆ ಶಿಸ್ತಿನಿಂದ ವರ್ತಿಸೋದಿರ್ಬೋದು, ಅಲ್ಲಿ ಆರ್ಡರ್ ಮೇಂಟೈನ್ ಮಾಡೋದು ಏನಪ್ಪ ಅಂದ್ರೆ ತುಂಬಾ ಮುಖ್ಯ ಕೆಲಸವಾಗಿರುತ್ತೆ. ಇದ್ರ ಜೊತೆಗೆ ನೋಡ್ರಿ, ಸ್ಪೀಕರ್ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಏನಪ್ಪ ಅಂದ್ರೆ ಯಾವಾಗಾದ್ರೂ ಕೋರಮಿನ ಅವಶ್ಯಕತೆ ಇದ್ರೆ, ಸೋಡ್ರಿ ಏನಿದು ಕೋರಮಿನ ಅವಶ್ಯಕತೆ ಅಪ್ಪ ಅಂದ್ರೆ, ಸೋಡ್ರಿ ಒಂದು ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಏನಪ್ಪ ಅಂದ್ರೆ ಪ್ರೆಸೆಂಟ್ ಇರಬೇಕು. ಯಾವುದೇ ಒಂದು ಮೀಟಿಂಗ್ ಆದ್ರೂ ಕೂಡ ಏನಪ್ಪ ಅಂದ್ರೆ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಪ್ರೆಸೆಂಟ್ ಇರಬೇಕು, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕೋರಮ್ ಅಂತ ಕರಿತೀವಿ. ಅಂದ್ರೆ ವಿಧಾನಸಭೆಯಲ್ಲಿ ಇಷ್ಟು ಸದಸ್ಯರು ಹಾಜರಿದ್ರೆ ಮಾತ್ರ ಏನಾಗುತ್ತೆ ಅಂದ್ರೆ ಅಲ್ಲಿ ಮೀಟಿಂಗ್ ಅನ್ನ ತೆಗೆದುಕೊಳ್ಳಕ್ಕೆ ಮತ್ತೆ ಮೀಟಿಂಗ್ ಅನ್ನ ನಡೆಸಕ್ ಅವಕಾಶ ಇರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕೋರಮ್ ಅಂತ ಕರಿತೀವಿ. ಸೋಡ್ರಿ ಆರ್ಟಿಕಲ್ 100 ಏನಪ್ಪ ಅಂದ್ರೆ ಈ ಒಂದು ಕೋರಮ್ ಬಗ್ಗೆ ಹೇಳುತ್ತೆ. ಈ ಒಂದು ಆರ್ಟಿಕಲ್ 100 ಪ್ರಕಾರ ಏನಪ್ಪ ಅಂದ್ರೆ ಮಿನಿಮಮ್ ಏನಪ್ಪ ಅಂದ್ರೆ ಆ ವಿಧಾನಸಭೆ ಅಥವಾ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ 10% ಸದಸ್ಯರ ರ್ಯಾಂಕಿನ ಆಗಿರಬೇಕಾದ್ರೆ ಇರಬೇಕಾಗುತ್ತೆ. ಯಾವ್ದಾದ್ರು ಒಂದು ಕೋರಮ್ ಅನ್ನ ಫಾರ್ಮ್ ಮಾಡ್ಬೇಕಾದ್ರೆ ಆ ವಿಧಾನಸಭೆಯ 10% ಜನರು ಇದ್ರೆ ಮಾತ್ರ ಅಲ್ಲಿ ಕೋರಮ್ ಇರುತ್ತೆ. ಅವಾಗ ಮಾತ್ರ ನೋಡ್ರಿ ಒಂದು ಮೀಟಿಂಗ್ ಅನ್ನ ತೆಗೆದುಕೊಳ್ಳಕ್ಕೆ, ಅಂದ್ರೆ ವಿಧಾನಸಭೆ ಇರ್ಬೋದು ಅಥವಾ ವಿಧಾನ ಪರಿಷತ್ ಇರ್ಬೋದು, ಲೋಕಸಭೆ ಇರ್ಬೋದು ಅಥವಾ ರಾಜ್ಯಸಭೆ ಇರ್ಬೋದು, ಅದ್ರ ಮೇಲೆ ಏನಾದ್ರೂ ಮೀಟಿಂಗ್ ತೆಗೆದುಕೊಳ್ಬೇಕಾದ್ರೆ ಮಿನಿಮಮ್ ಏನಪ್ಪಾ ಅಂದ್ರೆ ಕೋರಮ್ ಪ್ರೆಸೆನ್ಸ್ ಇರಬೇಕು. ಕೋರಮ್ ಅಂದ್ರೆ ಆ ಒಂದು ಒಟ್ಟು ಸಂಖ್ಯೆಯ 10% ಸದಸ್ಯರಲ್ಲಿ ಏನಪ್ಪಾ ಅಂದ್ರೆ ಪ್ರೆಸೆಂಟ್ ಇರಬೇಕು, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕೋರಮ್ ಅಂತ ಕರಿತೀವಿ. ಇದು ಏನಪ್ಪಾ ಅಂದ್ರೆ ಆರ್ಟಿಕಲ್ 100 ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಸ್ಪೀಕರ್ ಮತ್ತೇನ್ ಕೆಲಸ ಮಾಡಬಹುದಪ್ಪ ಅಂದ್ರೆ ಈಗ ಕೋರಮ್ ಪ್ರೆಸೆಂಟ್ ಇರಲಿಲ್ಲ ಅಂದ್ರೆ ಅವಾಗ ಅವ್ರೇನ್ ಮಾಡಬಹುದಪ್ಪ ಅಂದ್ರೆ ಈ ಒಂದು ವಿಧಾನಸಭೆಯ ಅಧಿವೇಶನ ಅಡ್ಜಾನ್ ಮಾಡಬಹುದು, ಅಂದ್ರೆ ಮುಂದೂಡಬಹುದು ಅಥವಾ ಸಸ್ಪೆಂಡ್ ಮಾಡಬಹುದು. ಯಾಕಂದ್ರೆ ಕೋರಮ್ ಪ್ರೆಸೆಂಟ್ ಇದ್ದಾಗ ಮಾತ್ರ ಅಲ್ಲಿ ಮೀಟಿಂಗ್ ತೆಗೆದುಕೊಳ್ಳಕ್ಕೆ ಅವಕಾಶ ಇರುತ್ತೆ. ಇನ್ ಕೇಸ್ ನೋಡ್ರಿ ಕೋರಮ್ ಅಷ್ಟು ಜನ ಇರಲಿಲ್ಲ ಅಂದ್ರೆ ಅದನ್ನ ಸಸ್ಪೆಂಡ್ ಮಾಡುವಂತದ್ದು ಮತ್ತೇನಪ್ಪ ಅಂದ್ರೆ ಅದನ್ನ ಅಡ್ಜಾನ್ ಅಂದ್ರೆ ಮುಂದಕ್ಕೆ ಹಾಕುವಂತದ್ದು ಅಂತ ಅವಕಾಶವನ್ನ ಮಾಡ್ತಾರೆ. ಈ ತರನಾಗಿ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ವಿಧಾನಸಭೆಯಲ್ಲಿ ಡಿಸಿಪ್ಲಿನ್ ಅಥವಾ ವಿಧಾನಸಭೆ ಅಧಿವೇಶನದಲ್ಲಿ ಡಿಸಿಪ್ಲಿನ್ ತರುವಂತ ಕೆಲಸವನ್ನ ಏನಪ್ಪಾ ಅಂದ್ರೆ ಸ್ಪೀಕರ್ ಮಾಡ್ತಾರೆ. ಜೊತೆಗೆ ನೋಡ್ರಿ ಯಾವುದೇ ಒಂದು ಮೆಂಬರ್ ನ ಇವ್ರೇನ್ ಮಾಡ್ಬೋದಪ್ಪ ಅಂದ್ರೆ ಸಸ್ಪೆಂಡ್ ಮಾಡಬಹುದು, ಮತ್ತೇನಪ್ಪಾ ಅಂದ್ರೆ ಸದನದಿಂದ ಎಕ್ಸ್ಪೆಲ್ ಮಾಡಬಹುದು, ಅಂದ್ರೆ ಸದನದಿಂದ ಹೊರ ಹಾಕ್ಬಹುದು. ಇಲ್ಲಿ ಸದನದಿಂದ ಎಕ್ಸ್ಪೆಲ್ ಅಂದ್ರೆ ನೋಡ್ರಿ ಸದನದಿಂದ ಹೊರ ಹಾಕ್ಬಹುದು, ಮತ್ತೇನಪ್ಪ ಅಂದ್ರೆ ಅವ್ರನ್ನ ಸಸ್ಪೆಂಡ್ ಮಾಡಬಹುದು. ಈ ಒಂದು ಟೆಂಪರರಿ ಪೀರಿಯಡ್ ವರ್ಗೂ ಅವ್ರನ್ನ ಏನ್ ಮಾಡಬಹುದು ಅಂದ್ರೆ ಸಸ್ಪೆಂಡ್ ಅನ್ನ ಮಾಡಬಹುದು. ಆಮೇಲೆ ನೋಡ್ರಿ ಇದು ಸ್ಪೀಕರ್ ಮೇಲೆ ಇರುತ್ತೆ. ಯಾವ್ದಾದ್ರು ಒಂದು ಬಿಲ್ ಇದ್ರೆ ಆ ಬಿಲ್ ಮನಿ ಬಿಲ್ ಹೌದು ಅಲ್ಲ ಅನ್ನೋ ಒಂದು ಡಿಸಿಷನ್ ಅನ್ನ ಯಾರು ತೆಗೆದುಕೊಳ್ತಾರಪ್ಪ ಅಂದ್ರೆ ಸ್ಪೀಕರ್ ತೆಗೆದುಕೊಳ್ತಾರೆ. ಇಲ್ಲಿ ಸ್ಪೀಕರ್ ನಿರ್ಣಯವೇನಾಗಿರುತ್ತಪ್ಪ ಅಂದ್ರೆ ಅಂತಿಮವಾಗಿರುತ್ತೆ. ಈಗ ನೋಡ್ರಿ ಯಾವುದೇ ಒಂದು ಬಿಲ್ ಏನಪ್ಪ ಅಂದ್ರೆ ಮನಿ ಬಿಲ್ ಅಂತ ಹೇಳೋದಕ್ಕೆ ಯಾರ ಡಿಸಿಷನ್ ಫೈನಲ್ ಆಗಿರುತ್ತೆ ಅಂದ್ರೆ ಸ್ಪೀಕರ್ ಅವರ ಡಿಸಿಷನ್ ಫೈನಲ್ ಆಗಿರುತ್ತೆ, ಅದೇ ಅಂತಿಮವಾಗಿರುತ್ತೆ. ಸ್ಪೀಕರ್ ಒಂದ್ಸರಿ ನೋಡ್ರಿ ಆ ಒಂದು ಬಿಲ್ ಅನ್ನ ಮನಿ ಬಿಲ್ ಅಂತ ಹೇಳಿದ್ರೆ ಅದು ಅಂತಿಮವಾಗಿರುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಈ ಒಂದು ಸಭಾಪತಿಗಳು ಏನು ಒಂದು ಡಿಸಿಷನ್ ಅಂತ ತೆಗೆದ್ರ ಆ ಒಂದು ಡಿಸಿಷನ್ ಅಥವಾ ಆ ಒಂದು ನಿರ್ಧಾರವನ್ನ ನೀವು ಏನಪ್ಪ ಅಂದ್ರೆ ಯಾವುದೇ ಒಂದು ನ್ಯಾಯಾಲಯದಲ್ಲಿ ಚಾಲೆಂಜ್ ಮಾಡಕ್ಕಾಗಲ್ಲ. ಅಂದ್ರೆ ಸ್ಪೀಕರ್ ಅವರ ಡಿಸಿಷನ್ ಅನ್ನ ನೀವು ನ್ಯಾಯಾಲಯದಲ್ಲಿ ಹೋಗಿ ಅದ್ರ ಮೇಲೆ ಏನಪ್ಪ ಅಂದ್ರೆ ಕೇಸ್ ಅನ್ನ ಹಾಕೋದಲ್ಲಿ ಅದ್ರ ವಿರುದ್ಧ ನೀವು ನ್ಯಾಯಾಂಗದ ಹೋರಾಟ ಮಾಡಕ್ಕೆ ಅವಕಾಶವಿರಲ್ಲ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಸ್ಪೀಕರ್ ಡಿಸಿಷನ್ ಕೆನಾಟ್ ಬಿ ಚಾಲೆಂಜ್ ಇನ್ ಎನಿ ಕೋರ್ಟ್ ಆಫ್ ದ ಇನ್ ಎನಿ ಕೋರ್ಟ್ ಅಂತ ಹೇಳ್ತಾರೆ. ಅಂದ್ರೆ ಈ ಸಭಾಪತಿಗಳ ನಿರ್ಧಾರವನ್ನ ನೀವು ಯಾವುದೇ ತರನಾಗಿ ಏನಪ್ಪ ಅಂದ್ರೆ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಕ್ಕೆ ಅವಕಾಶವನ್ನ ಕೊಡಲ್ಲ. ಇದ್ರ ಜೊತೆಗೆ ನೋಡ್ರಿ ಈಗ ಸ್ಪೀಕರ್ ಇನ್ನೊಂದು ಮುಖ್ಯ ಕೆಲಸ ಏನಪ್ಪ ಅಂದ್ರೆ ಈಗ ಎರಡು ಸೆಷನ್ ಅಡ್ಜಾಯಿಂಟ್ ಮಾಡಿದ್ರೆ ಅಥವಾ ಈಗ ಜಾಯಿಂಟ್ ಸಿಟ್ಟಿಂಗ್ ಇದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ
ಲೋಕಸಭೆ ಮತ್ತೆ ರಾಜ್ಯಸಭೆ ಜಾಯಿಂಟ್ ಸಿಟ್ಟಿಂಗ್ ಇತ್ತು. ಲೋಕಸಭೆ ಮತ್ತೆ ರಾಜ್ಯಸಭೆ ಎರಡು ಜಾಯಿಂಟ್ ಸಿಟ್ಟಿಂಗ್ ಇದ್ರೆ ಅದರ ಪ್ರಿಸೈಡಿಂಗ್ ಯಾರಾಗಿರ್ಬೇಕಪ್ಪ ಅಂದ್ರೆ ಸ್ಪೀಕರ್ ಗೆ ಆ ಒಂದು ಪ್ರಿಸೈಡಿಂಗ್ ಆಯ್ಕೆ ಅಥವಾ ಅದನ್ನ ಒಂದ್ ಏನಪ್ಪ ಅಂದ್ರೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಕ್ಕೆ ಅವಕಾಶ ಇರುತ್ತೆ. ಆದ್ರೆ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಏನಪ್ಪ ಅಂದ್ರೆ ಜಾಯಿಂಟ್ ಸಿಟ್ಟಿಂಗ್ ಆದಾಗ ಈ ಅವಕಾಶವನ್ನು ಅವ್ರಿಗೆ ಕೊಡ್ತಿಲ್ಲ. ಯಾಕಂದ್ರೆ ಇನ್ ಕೇಸ್ ನೋಡ್ರಿ ನಮ್ಮ ಈಗ ರಾಜ್ಯ ನಮ್ಮ ರಾಜ್ಯದಲ್ಲಿ ಏನಪ್ಪ ಅಂದ್ರೆ ಬೈ ಕ್ಯಾಮ್ರಲ್ ಇದೆ ಅಂದ್ರೆ ಎರಡು ಸದನಗಳಿವೆ, ಎರಡು ಸಭೆಗಳಿವೆ, ಒಂದು ವಿಧಾನಸಭೆ ಒಂದು ವಿಧಾನ ಪರಿಷತ್, ಎರಡಲ್ಲೂ ಜಾಯಿಂಟ್ ಸಿಟ್ಟಿಂಗ್ ಇದ್ರು ಕೂಡ ಏನಪ್ಪ ಅಂದ್ರೆ ಅದರ ಪ್ರಿಸೈಡಿಂಗ್ ಆಗುವಂತ ಅವಕಾಶವನ್ನು ಯಾರಿಗೆ ಕೊಟ್ಟಿಲ್ಲಪ್ಪ ಅಂದ್ರೆ ವಿಧಾನಸಭೆಯ ಸ್ಪೀಕರ್ ಕೊಟ್ಟಿಲ್ಲ. ಆದ್ರೆ ಲೋಕಸಭೆ ಮತ್ತೆ ರಾಜ್ಯಸಭೆಯಲ್ಲಿ ಏನಪ್ಪ ಅಂದ್ರೆ ಜಾಯಿಂಟ್ ಸಿಟ್ಟಿಂಗ್ ಆದ್ರೆ ಈ ಜಾಯಿಂಟ್ ಸಿಟ್ಟಿಂಗ್ ಗೆ ಅವಕಾಶವನ್ನು ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಲೋಕಸಭೆಯ ಸ್ಪೀಕರ್ ಕೊಟ್ಟಿದ್ದಾರೆ. ಸೊ ನೋಡ್ರಿ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದ್ರೆ ಲೋಕಸಭೆ ಮತ್ತೆ ರಾಜ್ಯಸಭೆ ಕೂತ್ರೆ ಮಾತ್ರ ಅವರಿಗೆ ಜಾಯಿಂಟ್ ಸಿಟ್ಟಿಂಗ್ ಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಆದ್ರೆ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಜಾಯಿಂಟ್ ಸಿಟ್ಟಿಂಗ್ ಗೆ ಇಲ್ಲಿನ ಸ್ಪೀಕರ್ ಗೆ ಏನಪ್ಪ ಅಂದ್ರೆ ಸಂವಿಧಾನದಲ್ಲಿ ಅವಕಾಶವನ್ನ ಕೊಟ್ಟಿಲ್ಲ. ಅದೇ ತರನಾಗಿ ಏನಪ್ಪ ಅಂದ್ರೆ ಸ್ಪೀಕರ್ ಅವರ ಸ್ಯಾಲ್ರಿ, ನೋಡ್ರಿ ಸ್ಪೀಕರ್ ಅವರ ಸ್ಯಾಲ್ರಿ ಏನಿದೆ ಇದೇನಪ್ಪ ಇನ್ ಕೇಸ್ ಅವರೇನಾದ್ರೂ ಲೋಕಸಭೆ ಆಗಿದ್ರೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಬರುತ್ತೆ. ಅದೇ ನೋಡ್ರಿ ಅವರೇನಾದ್ರೂ ರಾಜ್ಯದವರಾಗಿದ್ರೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಸ್ಟೇಟ್, ರಾಜ್ಯ ಸರ್ಕಾರದ ಕನ್ಸಾಲಿಡೇಟೆಡ್ ಫಂಡ್ ಏನಿರುತ್ತಲ್ಲ ಅಲ್ಲಿಂದ ಏನಾಗುತ್ತೆ ಅಂದ್ರೆ ಸ್ಪೀಕರ್ ಅವರ ಸ್ಯಾಲ್ರಿ ಏನೇನ್ ಮಾಡ್ತಾರಪ್ಪ ಅಂದ್ರೆ ಡ್ರಾ ಅನ್ನ ಮಾಡ್ತಾರೆ. ಇದಿಷ್ಟು ಮಾಹಿತಿ ನಿಮ್ಗೆ ಏನಪ್ಪ ಅಂದ್ರೆ ಸ್ಪೀಕರ್ ಅವ್ರಿಗೆ ಗೊತ್ತಿರಬೇಕಾಗಿದ್ದು. ಯಾಕಂದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಕರ್ನಾಟಕ ವಿಧಾನಸಭೆಯಲ್ಲಿ ಏನ್ ಮಾಡಿದ್ರು ಅಂದ್ರೆ ಯು ಟಿ ಖಾದರ್ ಅವ್ರನ್ನ ಏನ್ ಮಾಡಿದ್ರು ಅಂದ್ರೆ ಸ್ಪೀಕರ್ ಆಗಿ ಎಲೆಕ್ಟ್ ಮಾಡೋದ್ರಿಂದ ಈ ಎಲ್ಲಾ ಮಾಹಿತಿ ನಿಮ್ಗೆ ಗೊತ್ತಿರಲೇಬೇಕು. ಸೊ ಇದೇ ತರನ ಅಂತ ಉಪಯುಕ್ತ ಮಾಹಿತಿಯನ್ನ ನಾವು ನಿಮ್ಗೆ ತಿಳಿಸ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.